ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮಾಯ್ ಅಥವಾ ಮಲ್ಲಪ್ಪ ಜೋತಾವರ್. ಕೊನೆಗೂ ನಮ್ಮ ಬೆಳಗಾವಿಯ ಎಂ ಪಿ ಸಂಸದರು ಬಂದರು. ಗೋಕಾಕದ ಪ್ರವಾಹ ಪೀಡಿತ ಪ್ರದೇಶಗಳು ಭೇಟಿ ಆದರು, ಕಾಳಜಿ ಕೇಂದ್ರಗಳಿಗೆ ಹೋಗಿ ಕಾಳಜಿ ತೋರಿಸಿದರು. ಅಡ್ಡಿ ಇಲ್ಲ, ಡಿಲೇ ಆದರು, ತಡ ಆದರು ಬಂದ್ರಲ್ಲ ಅನ್ನೋ ಒಂದು ಸಮಾಧಾನ ಇಲ್ಲೇ ಗೋಕಾಕ್ ಜನರಿಗೆ. ಆಲ್ರೆಡಿ ಇವರ ಬಗ್ಗೆ, ನಮ್ಮ ಶೆಟ್ಟರವ್ರ ಬಗ್ಗೆ ಹೊರಗಿನ ಜಿಲ್ಲೆಯವರು ಇಲ್ಲಿಯವರು ಅಲ್ಲ ಅನ್ನೋಂಥ ಆರೋಪಗಳು ಸಾಕಷ್ಟಿದ್ದಾವೆ. ಇವ್ರು ಬೀಗರು, ಎಷ್ಟೋ ಬಂದು ಹೋಗೋರಷ್ಟು, ಸಮಯಕ್ಕಾಗೋರಲ್ಲ ಅನ್ನೋಂಥ ಒಂದು ಆರೋಪಗಳು ಇವ್ರ ಮೇಲೆ ಮೇಲೆ ಇವರು ವಿರೋಧಗಳು ಮಾಡ್ತಾ ಇರ್ತಾರೆ. ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು ಅದೆಲ್ಲ ದೂರ ಮಾಡೋ ಸಲುವಾಗಿ ಆ ಹಿನ್ನೆಲೆಯಲ್ಲಿ ಇರಬಹುದು ಮೋಸ್ಟ್ಲಿ, ಅಥವಾ ಪ್ರಾಮಾಣಿಕವಾಗಿ ಬಂದಿರಬಹುದು. ಯಾಕಂದರೆ ನಾವು ಇಲ್ಲಿ ಪ್ರಾಮಾಣಿಕವಾಗಿ ಅವ್ರು ನೋಡಬೇಕಾಗಿದೆ, ಬಂದಿದ್ದಾರೆ ಗೋಕಾಕ್ಗೆ ಬಂದಿದ್ದಾರೆ, ಅಲ್ಲಿ ಪ್ರದೇಶ ನೋಡಿದ್ದಾರೆ, ಅವರು ಈಗಾಗಲೇ ಇದ್ರ ಬಗ್ಗೆ ಒಂದು ಏನೇನು ನಿರ್ಧಾರಗಳನ್ನು ಕನಸುಗಳನ್ನು ಕಂಡಿದ್ದಾರೆ, ಹೇಳಿದ್ದಾರೆ, ಪತ್ರಿಕೆಗಳೊಂದಿಗೆ ಹೇಳಿದ್ದಾರೆ, ಮೀಡಿಯಾದೊಂದಿಗೆ ಹೇಳಿದ್ದಾರೆ. ಇಲ್ಲ, ನಾವು ಇದಕ್ಕೊಂದು ಏನೋ ಪರಿಹಾರ ಮಾಡ್ತೀವಿ, ಶಾಶ್ವತವಾಗಿ ಪರಿಹಾರ ಮಾಡ್ತೀವಿ, ಆ ದಿಸೆಯಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ. ಈ ಮಾತು ಕೇವಲ ಮಾತಾಗಿ ಉಳಿಬಾರದು, ಯಾಕಂದರೆ ಇದು ನಿರಂತರ ಬಹಳ ವರ್ಷಗಳಿಂದ ಬಂದಂಥದ್ದು ಇದೆಲ್ಲ. ಈ ಒಂದು ಪ್ರವಾಹ, ಮೆಲ್ಮೆಲ್ ದಾಳಿ, ಅದರಲ್ಲೂ ಗೋಕಾಕದ ಪಾಪ ಕೆಳಗಿನ ಪೇಟೆಯಲ್ಲಿದ್ದಂಥವ್ರು, ಅದರಲ್ಲೂ ಈ ಒಂದು ದಾಳಂಬರಿ ತೋಟ ಅಂತ ಹೇಳ್ತಾರೆ, ಅಥವಾ ಅದರ ಬದಿಯಲ್ಲಿರುವಂಥ ಅನೇಕ ಜನ ನಿರಂತರವಾಗಿ ಈ ಹೊಳೆ ಬಂತಂದ್ರೆ ಯಾಕೆ ಬರ್ತದಪ್ಪ ಇದು ಹೊಳೆ ಅನ್ನುವಂಥ ಪರಿಸ್ಥಿತಿ ಇರೋದು. ಆದರೆ ಬ್ರಾಹ್ಮಣ ರೋಣಿ ಆಗಿರ್ಬೋದು, ಅಲ್ಲೇ ಬದುಕಿದ್ದಂಥ ಇನ್ನೊಂದಿಷ್ಟು ಜನ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತ ಇದ್ದಂಥ ಜನ ಎಲ್ಲ ಗಾಬರಿಗೊಳ್ತಾ ಇರ್ತಾರೆ. ಯಾವ ಬರ್ತದೆ ಮಳೆ ಹೆಚ್ಚಾಗಲಿ ಹೆಚ್ಚಂದ್ರೆ ಭಾಳಷ್ಟು ಗಾಬರಿಗೊಳ್ತಾರೆ. ಆಲ್ರೆಡಿ ಅಲ್ಲಿ ಅನೇಕ ಜನರು ಬಿಟ್ಬಿಟ್ಟಿತ್ತು, ಎಕ್ಸ್ಟೆನ್ಷನ್ ನಾವು ಅಲ್ಲೂ ಇಲ್ಲೂ ಬೇರೆ ಬೇರೆ ಶಿಫ್ಟ್ ಆಗ್ತಾ ಇದ್ದಾರೆ. ಆ ಮತ್ತು ಬೇರೆ ಆದರೂ ದುಡ್ಡಿಲ್ಲದಂಥವ್ರು, ಬಡವರು ಸಾಕಷ್ಟು ಜನ ಇದ್ದಾರಲ್ಲ, ಒಂದು ಮನೆ ಕಟ್ಟಿಸ್ಕೊಳ್ಳೋಕೆ ಸಹ ಸಾಧ್ಯ ಇಲ್ಲದಂಥದ್ದು. ಏನೋ ಮೊನ್ನೆ ಒಂದು ಸ್ವಲ್ಪ ಮನೆಗಳು ಬಿದ್ದಾಗ ಅನಿವಾರ್ಯವಾಗಿ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಕೆಲವೊಂದಿಷ್ಟು ಜನರಿಗೆ ಹೆಲ್ಪ್ ಆಗಿದೆ, ಇಲ್ಲಂತಲ್ಲ, ಮನೆ ಕಟ್ಟೋಲ್ಲಿ ಒಂದು 5 ಲಕ್ಷ ಕೊಟ್ಟಿದ್ದು, ಇನ್ನು ಕೆಲವರು ಸಿಕ್ಕಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದವು. ಅದನ್ನೂ ಇರಲಿ, ಆ ಮನೆ ಅಲ್ಲಿ ಕಟ್ಟಬೇಕಾಗಿತ್ತಾ ಅಂತ ಒಂದು ದೊಡ್ಡ ಪ್ರಶ್ನೆ. ಬ್ರಾಹ್ಮಣ ಹೊಣೆಗಾಗಿರ್ಬೋದು, ದನದ ಪೇಟೆಯಲ್ಲಾಗಿರ್ಬೋದು, ಹಳೆ ದನದ ಪೇಟೆ, ಹಳೆ ದನದ ಪೇಟೆ ಒಂದು ಸ್ವಲ್ಪ ನೀರು ಬಂದರೆ ಸಾಕು, ಒಳಗೆ ಬಂದುಬಿಡ್ತದೆ ನೀರು, ಬೋರ್ 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 ಬಂದ ಮನೆಯೊಳಗೆ ಹೋಗಕ್ಕೆ ಬಾಳೆ ತೊಗೊಂಡು ಓಡಾಕೆ ಸ್ವಲ್ಪ ಪಾಪ ಜನ. ಇದು ನಿರಂತರ 2 ವರ್ಷಕ್ಕೋ 3 ವರ್ಷಕ್ಕೋ 4 ವರ್ಷಕ್ಕೋ ನಿರಂತರ ಆಗ್ತಾ ಬಂದದ್ದು. ಕಳೆದ 15-20 ವರ್ಷ 50 ವರ್ಷ ಗೊತ್ತಿಲ್ಲ, ಆದರೂ 1972 ಹಿಡ್ಕಲ್ ಡ್ಯಾಮ್ ಕಟ್ಟಿದ್ರು. ಆ ಕಟ್ಟಿದ ಮೇಲಂತೂ ಸ್ವಲ್ಪ ಪ್ರಾಬ್ಲಮ್ ಹೆಚ್ಚಾಯಿತು. ಅದರಲ್ಲೂ ಈ ಒಂದು ಸೀತಿಮುನಿ ಎತ್ತ ಕಟ್ಟಿದಂಥ, ಕೃಷ್ಣಾದಿ ಕಟ್ಟಿದಂತಹ ಒಂದು ಏನು ದೊಡ್ಡ ಅಲ್ಲಿ ಒಂದು ಡ್ಯಾಮ್ ಅದ, ಆ ಒಂದು ಡ್ಯಾಮ ಅದು ಹಿನ್ನೀರು ಇಲ್ಲಿ ನಮ್ಮಲ್ಲಿ ಬರುವಂಥ ಸಾಧ್ಯತೆಗಳು ಇರೋದು ಹೆಚ್ಚಾಗಿ. ಅದರಲ್ಲೂ ನಿಮಗೆ ಗೊತ್ತಾ, ಅದರದ ಇನ್ನೂ ಹೆಚ್ಚು ಮಾಡೋರಿದ್ದಾರೆ, 224 ಮೀಟರ್ 25 ಮೀಟರಷ್ಟು ಇನ್ನೂ ಎತ್ತರ ಮಾಡೋರಿದ್ದಾರೆ, ಇನ್ನೂ 5-6 ಮೀಟರಷ್ಟು ಅಷ್ಟೇನೋ. ಆದ್ರಂತೆ ನಿರಂತರ ಹಿನ್ನೀರು ಬಂದೇ ಬರ್ತದೆ ಗೋಕಾಕ್ ಈ ಭಾಗಕ್ಕೆ, ಕೆಳಭಾಗಕ್ಕೆ, ತಗ್ಗು ಪ್ರದೇಶಕ್ಕೆ. ಅದಕ್ಕೆ ಇದು ಶಾಶ್ವತ ಪರಿಹಾರ ಬೇಕಿಲ್ಲ. ಆ ದಿಸೆಯಲ್ಲೇ ನಾವು ಮಾಡ್ತೀವಿ ಅನ್ನೋ ಮಾತಿನ ಭರವಸೆಯನ್ನು ನಮ್ಮ ಮಾಧ್ಯಮದ ಮುಂದೆ ನಮ್ಮ ಶೆಟ್ಟರವರು, ಜಗದೀಶ್ ಶೆಟ್ಟರವರು ಕೊಟ್ಟಿದ್ದಾರೆ. ಅದು ಆಗಲಿನೂ ನಮ್ದೆಲ್ಲ ಹಂಬಲ ಮತ್ತು ಅದು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ರಾಜಕಾರಣಿಗಳನ್ನ ನಂಬುವುದು ಕಷ್ಟ ಆಗಿಬಿಟ್ಟದ. ಯಾಕಂತಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಒಂದು ಮಾಡ್ತಾರೆ, ಸಮಸ್ಯೆ ದಾಟಿತಿಲ್ಲ ಮುಗಿದು ಬಿಡ್ತೀವಿ, ನಾವು ಮರೆತು ಬಿಡ್ತೀವಿ, ನಮ್ಮದು ಅಷ್ಟೇ ಸತ್ಯ, ನಾವು ಜನನೂ ಮರೆತು ಬಿಡ್ತೀವಿ. ಮತ್ತು ಜನನಾಗಿರೋಂತ ನೀವು ಮರೆತ್ರೆ ಸಾಕಪ್ಪ, ನಾವು ಆರಾಮಿರ್ತೀವಿ. ಯಾಕಂದರೆ ಅವ್ರಿಗೆ ಬರೋದು ಬರ್ತಿರ್ತದೆ, ಹೋಗೋದು ಹೋಗ್ತಿರ್ತದೆ, ಜನ ಅದ್ರ ಬಗ್ಗೆ ಚಿಂತೆ ಮಾಡೋಕೆ ಹೋಗಿಲ್ಲ ಆ ಜನ. ಆದರೆ ಜನರಿಗೆ ಮಾತ್ರ ಮತ್ತೆ ಹೊಳೆ ಬಂದಾಗ ಮತ್ತೆ ಅದು ಸಮಸ್ಯೆ, ಅನೇಕ ಸಮಸ್ಯೆ, ಮನೆಗೆ ಬೀಳ್ತದೋ ಏನೋ ಎಂತೋ, ಮತ್ತೆ ಕೆಟ್ಟ ಕನಸುಗಳು ಬೆಳಕು ಶುರು ಆಗ್ತಾವೆ. ಎಲ್ಲೋ ಓಡೋದು, ಕಾಳಜಿ ಕೇಂದ್ರ ಮಾಡ್ತಾರೆ, ಅಲ್ಲೊಂದು ಸ್ವಲ್ಪ ನಿಮಿಷ ಇರೋದು, ಮತ್ತೆ ಅದು ಹಾಳು, ಅದೇ ಹಾಳ ಅದೇ ರಾಗ. ಅದಕ್ಕೆ ಇದಕ್ಕೊಂದು ಶಾಶ್ವತ ಪರಿಹಾರ ಅಂದರೆ ಅಲ್ಲೇ ಶಿಫ್ಟ್ ಮಾಡಬೇಕು ಅವ್ರನ್ನ. ಮಾಡಿದ್ರು ಅಂದ್ಕೊಳ್ಳೆ ಅದಕ್ಕೆ ಇಲ್ಲೇ ಜಾಗಗಳಿಲ್ಲ, ಸರ್ಕಾರಿ ಜಾಗಗಳಿಲ್ಲ, ಹಂಗೆ ಹಿಂಗೆ ಮಾತನಾಡೋದು ಜನ ಭಾಳ ಇದ್ದಾರೆ, ಇಲ್ಲಂತಲ್ಲ. ಆದರೆ ಇಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗದ, ಎಲ್ಲೆಲ್ಲಿ ಗುಡ್ಡದ ಎತ್ತರ ಏರಿಯಾಗಳು ಎಲ್ಲಿದ್ದಾವೆ, ಅದೆಲ್ಲ ಮಾಹಿತಿ ನಮ್ಮ ತಹಸೀಲ್ದಾರವ್ರಿಗೆ ಇದ್ದೇ ಇರ್ತದೆ. ಹೌದಪ್ಪ, ಇಂಥಲ್ಲಿ ಏರಿಯಾದಲ್ಲಿ ಇದನ್ನು ಎತ್ತರಕ್ಕೆ ಕಳಿಸಿದ್ರೆ ಮ್ಯಾಲೆ ಈ ಗೋಕಾಕ್ ಫಾಲ್ಸ್ ರೋಡ್ಗೆ ಹೋಗುತ್ತಿಲ್ಲ ಅಂತ ಅದಾಗ. ಈಗಾದರೆ ಗೋಕಾಕ್ ಫಾಲ್ಸ್ ಫ್ಯಾಕ್ಟ್ರಿ ಇದ್ದಿಲ್ದಂಗೆ ಆಗಿಬಿಟ್ಟದ, ಯಾರಿಗೂ ಉದ್ಯೋಗ ಕೊಡುವಂಥ ಸ್ಥಿತಿಯೊಳಗಿಲ್ಲ. ಅದು ಸಾಕಷ್ಟು ಮನೆ ಕೊಟ್ಟಿದ್ದಾರೆ, ಇದನ್ನು ಏ ಅದು ಉದ್ಧಾರ ಮಾಡ್ತಾ ಫಾರೆಸ್ಟ್ ಮಾಡ್ತಾ ಹಾಗೆ ಹೇಗೆ ಅಂತೇಳಿ. ಈಗ ಜನ ಸಾಯ್ತಿದ್ದಾರಲ್ರಲ್ಲ, ಫಾಲ್ಸ್ ಇರುವ ದಿಬ್ಬಿಗೆ ಆಗಿರ್ಬೋದು ಅಥವಾ ಇನ್ನೊಂದು ಕಡೆ ಎತ್ತರದ ಪ್ರದೇಶ ಅಷ್ಟಲ್ಲ, ಅದಾಗಿರ್ಬೋದು. ಮುಂದೆ ಅದೇ ಕಾಲಕ್ಕೆ ಪಾರ್ನಟ್ಟಿ ಕಡೆ ಇತ್ತಂದ್ರೆ ಬೆಳಗಾವಿ ಕಡೆ ಅಥವಾ ಮಮದಾಪುರ ಕಡೆ ಸಾಕಷ್ಟು ಜಾಗ ಅದ. ಪಾಪ ಬಡವ್ರಿಗೆ ಯಾಕೆ ಜಮೀನನ್ನು ಅಲ್ಲಿ ಕೊಡಬಾರ್ದು, ಇಲ್ಲಿ ಶಿಫ್ಟ್ ಆಗುವಂಥ ಜನರಿಗೆ ಎಂಥ ಬಾಗಿಲ್ಗುಟಿ ಇರಲಿ, ಇಡೀ ಊರಿಗೂರು ಶಿಫ್ಟ್ ಮಾಡಿದ್ರಲ್ಲ, ಅದು ನಮಗೆ ಸಾಧ್ಯ ಇಲ್ಲ. ಇಲ್ಲಿ ನಮ್ಮ ಶಾಸಕರು ಬಲಿಷ್ಠರಿದ್ದಾರೆ ಸಾಕಷ್ಟು, ನಿರಂತರವಾಗಿ ಕಳೆದ 3-4 ದಶಕಗಳಿಂದ ಇಲ್ಲಿ ಆಳ್ತಾ ಬಂದಿದ್ದಾರೆ. ಅಂದಾಗ ಅವರು ಸಹಾಯ ಸಿಕ್ಕೇ ಸಿಗ್ತದಲ್ಲ, ಯಾಕಾಗಬಾರ್ದು. ಈಗ ನಿಮ್ಮೊಂದಿಗೆ ಮಾತಾಡಿದಂಗೆ
ನಮ್ಮ ಶಾಸಕರು ಸಹ ಬಲಿಷ್ಠರಿದ್ದಾರೆ ಸಾಕಷ್ಟು ಕಳೆದ 3-4 ದಶಕಗಳಿಂದ ನಮ್ಮನ್ನು 85 ದಶಕಗಳಿಂದ ನಮ್ಮನ್ನು ಆಳ್ತಾ ಬಂದಿದ್ದಾರೆ. ಅವರು ಸಾಕಷ್ಟು ಇದರ ಬಗ್ಗೆ ಕಾಳಜಿ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವರು ಸಹ ಇದಕ್ಕೆ ಕೈಗೂಡಿಸೋಂಗಿದ್ದಾರೆ. ಇವತ್ತೇನು ನಮ್ಮ ಶೆಟ್ಟರ್ ಅವರು ಹೇಳ್ತಾ ಇದ್ದಾರೆ ಈ ಮಾತುಗಳಿಗೆ, ಯಾಕಂದರೆ ಅರಮನೆ ಭಾಗ ಆಗಿರ್ಬೋದು, ಗೋಕಾಕ್ ಭಾಗ ಆಗಿರ್ಬೋದು, ಅತಿ ಹೆಚ್ಚು ಮತಗಳನ್ನು ಅವರು ಹಾಕಿಸಿಕೊಟ್ಟಿದ್ದಾರೆ ಶೆಟ್ಟರ್ ಅವ್ರಿಗೆ. 3 ದಿನ ಕೂಡಿದರೆ ಈ ಸಮಸ್ಯೆನ ಅವ್ರಿಗೇನು ದೂಡೋದಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಜನ ಶಿಫ್ಟ್ ಮಾಡಿಬಿಡುವಂಥ ಶಾಶ್ವತವಾಗಿ ಇದು ನಿರಂತರ ಬರೋದನ್ನ ರೀ ಮುಂದೆ. ಆಲ್ಮಟ್ಟಿ ಡ್ಯಾಮನ್ನು ಎತ್ತರ ಮಾಡಿದರೆ, ಇನ್ನೊಂದಿಷ್ಟು ಒಂದು 5-6 ಮೀಟರ್ ಎತ್ತರ ಮಾಡಿದ್ರಪ್ಪ ಅಂದರೆ ಹಿನ್ನೀರು ಸಹಜವಾಗಿ ಗೋಕಾಕ್ ಪ್ರದೇಶ ತಗ್ಗ ದಿನಗಳನ್ನೆಲ್ಲ ಏರಿಬಿಡ್ತದ್ರು. ಅದಕ್ಕೆ ಗುಡ್ಡದ ಎತ್ತರ ಭಾಗಕ್ಕೆ ಒಯ್ಯುವಂಥದ್ದು ಗೋಕಾಕ್ ಗುಡ್ಡದಿಂದ ಸಾಕಷ್ಟು ತುಂಬ ಹೋಗಿಬಿಟ್ಟದೆ. ಈಗ ಇನ್ನು ಉಳಿದವ್ರು ಯಾವಪ್ಪ ಅಂದ್ರೆ ಪಾರ್ನಟ್ಟಿ ಅಥವಾ ಗುಡ್ಡದ ಆ ಸೈಡ್ ಒಯ್ದು ನಡೀತದೆ, ಬೆಳಗಾವಿ ಸೈಡ್ ರೋಡ್ಗಳು ಅಥವಾ ಮಮದಾಪುರ ಸೈಡು ಅಥವಾ ಇದು ನಡೀತದೆ. ಅದರಲ್ಲಿ ಜನ ಇಲ್ಲಿ ಯಾರಿದ್ದಾರೆ ಯಾವ ಒಂದು ಭಾಗದಲ್ಲೇ ಮೇಲಿನ ತೊಂದರೆಯನ್ನು ಅನುಭವಿಸ್ತಾರೆ ಅವ್ರಿಗೆ ಅಲ್ಲಿ ಶಿಫ್ಟ್ ಮಾಡಿರಿ, ಅವ್ರಿಗೆ ಜಾಗ ಕೊಡ್ರಿ, ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಇದು ಶಾಶ್ವತ ಪರಿಹಾರ ಆಗುವಂಥ. ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಸಾಧ್ಯ ಅಂತ ನಮ್ಮ ಶೆಟ್ಟರ್ ಅವರು ಹೇಳ್ತಾ ಇದ್ದಾರೆ. ಅವ್ರ ಸ್ಟೇಟ್ಮೆಂಟ್ ನೋಡಿರಿ, ವಿಶೇಷವಾಗಿ ಪ್ರವಾಹ ಪೀಡಿತ ಜನರಿಗೆ ಪುನರ್ವಸತಿ ಕಲ್ಪಿಸಿದ್ದರು ಅಂದರೆ ಅಲ್ಲೆಲ್ಲ ಕೊಟ್ಟಿದ್ದಾರೆ. ಅದೇ ಜಾಗದಾಗನ ಒಂದು ಮನೆ ಇಟ್ಕೊಂಡಿದ್ದಾರೆ ಪಾಪ, ಅದೇ ಜಾಗ ಎಲ್ಲಿ ನೀರು ಬರ್ತದೆ ಅದೇ ಜಾಗ ಮನೆ ಇಟ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಆರ್ ಸಿ ಸಿ ಬಿಲ್ಡಿಂಗ್ ಅದು ಅದ್ರ ನೀರು ಬಂದು ಅದ್ರ ಬೀಳಿಕ್ಕಿಲ್ಲ, ಸರಿಯಾದ ಮಾತು ಇಲ್ಲ ಅಂತಲ್ಲ. ಅಲ್ಲಿ ಶಾಶ್ವತವಾಗಿ ವಾಸವಾಗುವ ಸ್ಥಿತಿ ಇಲ್ಲ. ಯಾಕಿಲ್ಲಪ್ಪ ಅಂತಂದ್ರೆ ಮೇಲ್ಮೇಲೆ ನೀರು ಬರ್ತದೆ ರೀ. ಅದ ಕಾರಣ ಇನ್ನು ತಗ್ಗು ಪ್ರದೇಶಗಳಲ್ಲಿ ವಾಸಿಸುವುದರಿಂದ ಶಾಶ್ವತ ಪುನರ್ವಸತಿ ಕಷ್ಟ ಸಾಧ್ಯ. ಪೂರ್ವ ತಗ್ಗಿರ್ತಾರಲ್ಲ ಅವ್ರು ಉಳಿಸೋಕೆ ಸಾಧ್ಯ ಇಲ್ಲ. ಕಷ್ಟ ಸಾಧ್ಯ ಅಂದ್ರೆ ಮತ್ತೇನು ಮಾಡ್ಬೇಕು ಅವ್ರಿಗೆ? ಮತ್ತೊಂದು ಜಾಗ ಹುಡುಕೊಡ್ಬೇಕು ಅವ್ರಿಗೆ? ಮತ್ತು ಸಿಂಪಲ್ ಇದೆ ಆನ್ಸರ್. ಅದಕ್ಕೆ ಸಾಕಷ್ಟು ಜಾಗ ಅಂದರೆ ಇಲ್ಲಿ ಸರ್ಕಾರಿ ಭೂಮಿ ಎಲ್ಲಿಲ್ಲದ ಅದು ನೀರು ಬರಲಾರಂಥ ಏರಿಯಾ ಯಾವುದದ ಇಲ್ಲಿಯ ಆಡಳಿತ ವ್ಯವಸ್ಥೆಗೆಲ್ಲ ಗೊತ್ತದೆ. ಮತ್ತು ಈಗಾಗಲೇ ಈಗ ಒಂದಿಷ್ಟು ತಮಗೆ ಅನುಕೂಲ ಆಗುವಂಥ ಜಾಗಗಳನ್ನು ಅನೇಕ ಜನ ಹುಡ್ಕೊಂಡು ತಟ್ಟು ಆಗಿದ್ದಾರೆ. ಮತ್ತು ಬೇರೆ ಅದಕ್ಕೆ ಈಗ ಮುಖ್ಯವಾಗಿ ಜನ ಬದುಕಬೇಕಲ್ರಿ. ಗೋಕಾಕ ಜನ ಬದುಕಿದಾಗ ಅವ್ರು ಮತ ಹಾಕಕ್ಕೆ ಸಾಧ್ಯ ನಮ್ಮ ಶೆಟ್ಟರ್ ಅವ್ರಿಗೆ ಇನ್ನುಳಿದವ್ರಿಗೆ. ಅಂದ್ರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲ ಎತ್ತರ ಪ್ರದೇಶಗಳನ್ನೆಲ್ಲ ಶಿಫ್ಟ್ ಮಾಡೋಕ್ಕೆ ಸಾಧ್ಯ, ಮೊದಲು ಜನರನ್ನು ಶಿಫ್ಟ್ ಮಾಡಿರಿ. ಮತ್ತು ಅವರು ನೀರು ಬರಲಾರಂಥ ಜಾಗದಲ್ಲೇ ಹೋಗಿ ಉಳಿದ್ರೆ ಅಂದರೆ ಅಧಿಕಾರಿಗಳು ತೆಲಿನೂ ಇಲ್ಲರಿ. ಪಾಪ ಅವ್ರು ಪ್ರತಿ ಸಲ ನೀರು ಬಂದಾಗ ಇಲ್ಲಿಯ ತಹಸೀಲ್ದಾರ್ ಆಗಿರ್ಬೋದು, ಡಿ ಸಿ ಆಗಿರ್ಬೋದು, ಓಡಾಡ್ತಾರೆ ಪಾಪ ಅವರು, ಒದ್ದಾಡ್ತಾರೆ ಅವ್ರಿಗೆ. ಇವು ಶಾಶ್ವತ ಪರಿಹಾರ ಬೇಕು ರೀ. ಮತ್ತು ಗೋಕಾಕ್ ಇನ್ನೊಂದು ತಿಳ್ಕೊಳ್ರಿ, ಇದು ಬೆಳೆಯುತ್ತಿರುವಂಥ ಪ್ರದೇಶ. ಮತ್ತು ಇಂದಿನ ನಾಳೆ ಜಿಲ್ಲ ಆಗುವುದಿಲ್ಲ, ಯಾಕಂದರೆ ಜನ ಬಯಸ್ತಾ ಇದ್ದಾರೆ, ಜನರಿಗೆ ಬೇಕಾದಂಥ ವಿಷಯ. ಮತ್ತು ನೀವು ಅದನ್ನು ಆ ದಿಸೆಯಲ್ಲಿ ಮಾಡು, ನೀವು ಕಾರ್ಯಕರ್ತರು ಆಗಬೇಕು, ಆಗಿದ್ರೆ ನಾವು ತಿಳ್ಕೊಡ್ತೀವಿ. ಮತ್ತು ಜಿಲ್ಲ ಆದಾಗ ಹೆಚ್ಚು ಕಡಿಮೆ ಅವ್ರಿಗೆ ಅಟ್ಲೀಸ್ಟ್ ಸೇಫೆಸ್ಟ್ ಒಂದು ರಕ್ಷಣಾತ್ಮಕವಾದಂತಹ ಒಂದು ಏರಿಯಾವನ್ನು ಅವ್ರಿಗೆ ಕೊಡಬೇಕಾಗಿದ್ದು ಬೆಳೆಸಬೇಕಾಗಿದ್ದು ನಿಮ್ಮ ಕರ್ತವ್ಯವೂ ಹೌದು. ಯಾಕಂದರೆ ಬೆಳಗಾವಿ ಜಿಲ್ಲೆಯ ಪೂರ್ತಿ ಜವಾಬ್ದಾರಿ ನೀವು ತೊಗೊಂಡಿದ್ರಿ. ಇಲ್ಲಿ ಶಾಸಕರು ಈ ಗೋಕಾಕ್ ಅಭಿವೃದ್ಧಿ ಬಗ್ಗೆ ಇನ್ನುಳದ ಬಗ್ಗೆ ತೊಗೊಂಡಿದ್ದಾರೆ, ಸ್ವತಃ ಇವತ್ತು ಸಚಿವರು ಆಗಿದ್ದಾರೆ. ಅವರು ಎಲ್ಲರೂ ಈಗ ಅವರು ಈ ಸುತ್ತಾಗಿ ನೋಡ್ತಾ ಇದ್ದಾರೆ ಏನು ಮಾಡಲಿಕ್ಕೆ ಸಾಧ್ಯದಪ್ಪ ಅಂತೇಳಿ. ಅದ್ರ ಜೊತೆಗೆ ನಿಮ್ಮದೊಂದು ಹಸ್ತ ಸೇರಿದರೆ ನೀವಿಬ್ಬರು 3 ಜನ ಬಿ ಜೆ ಪಿ ಗ್ರೂಪ್ ಇನ್ನೊಬ್ಬರು ಕಾಂಗ್ರೆಸ್ಸಿಗರು ಸೆಂಟ್ರಲ್ನಲ್ಲಿ ಬೇಕಾದ ಪ್ರೆಷರ್ ಹಾಕಿ. ಮತ್ತು ಈಗ ನಿಮಗೆ ಗೊತ್ತದೆ ಈಗ ಮೊದಲನೇ ಕಂತಾಗಿ ಈ ಕಾರ್ಪೊರೇಟ್ಗಳಿಗೆ ಅಭಿವೃದ್ಧಿಗಾಗಿ ಇದು ಅಭಿವೃದ್ಧಿ, ಬ್ರಿಡ್ಜ್ ಅಭಿವೃದ್ಧಿ, ನೀರು ಮುಳುಗಡೆ ಆಗುವಂಥ ಅಭಿವೃದ್ಧಿ, ಇಂಥ ಒಂದು ಕೆಲಸಕ್ಕಾಗಿ ಮತ್ತು ಇನ್ನೊಂದು ಜೊತೆ ಇಂಡಸ್ಟ್ರಿ ಸಲುವಾಗಿ ಮೊದಲೇ ಕಂತಾಗಿ 50,000 ಕೋಟಿಗೂ ಮಿಕ್ಕಿಗೆ ಬಿಡುಗಡೆ ಮಾಡಿದ್ದಾರೆ. ದುಡ್ಡು ಇಲ್ಲ ಅಂತಲ್ಲ, ದುಡ್ಡು ಅದ ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ, ಅದೇ ರೀತಿ ಸ್ಟೇಟ್ ಗೌರ್ಮೆಂಟ್ ದುಡ್ಡು ಅದ. ಇಬ್ಬರು ಮನಸ್ಸು ಮಾಡಿದರೆ ಗೋಕಾಕ್ ಪಟ್ಟಣವನ್ನು ಒಂದು ಸುಂದರವಾದಂಥ ಪಟ್ಟಣ ಅಷ್ಟೇ ಅಲ್ಲ, ಸುರಕ್ಷಿತವಾದ ಪಟ್ಟಣ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ಗೋಕಾಕ್ ನದಿ ನಮ್ಮ ಘಟಪ್ರಭಾ ನದಿ ಮುಂದೆ ಹೋದಂಗೆ ಅಲ್ಲಿ ಪಾಪ ಅನೇಕ ರೈತರಿಗೂ ತೊಂದರೆ ಕೊಡ್ತಾ ಇದ್ದಿರೋದು. ಅದೇ ರೀತಿ ಇದೇ ತಾಲೂಕಲ್ಲಿ ಬರುತ್ತಿರುವಂಥ ಅಥವಾ 3 ತಾಲೂಕಲ್ಲಿ ಬರುತ್ತಿರುವಂಥ ಮಸುಗುಪ್ಪೆ ಅಂತ ಊರಾಗಿರ್ಬೋದು. ಮತ್ತು ಏನೋ ಇದನ್ನು ಇಷ್ಟೊಂದು ಮಾಡಿ ಹೇಳಿದ್ವಿ ನಿಮಗೆ, ಇಲ್ಲ ಅಂತಲ್ಲ. ಕೆಳಗೆ ಹೋದಂಗೆ ಅನೇಕ ಹಳ್ಳಿಗಳು ಸಹ ಅವ್ರಿಗೆ ಪುನರ್ವಸತಿ ಮಾಡಬೇಕಾಗಿಲ್ಲ. ಮುಸುಗುಪ್ಪೆ ಅಂತ ಆಗಿರ್ಬೋದು, ಬೀರ್ಗಟ್ಟಿ, ನಲ್ಲಾನಟ್ಟಿ, ಮತ್ತು ಹಂಗೆ ಮುಂದುವರೆದ ಹೋಗ್ತಾರೆ, ಹೊಳೆ ಹೆಂಗೆ ಮುಂದೆ ಹೋಗ್ತಿದ್ದಂಗೆ ತಿಗಡಿ, ಇವೆಲ್ಲ ಕಡೆಯೂ ಇವರು ಪುನರ್ವಸತಿ ಕಲ್ಪಿಸುವಂಥದ್ದು, ಎತ್ತರದ ಸ್ಥಾನಗಳಿಗೆ ಇವರು ಕಟ್ಟಡ ನಿರ್ಮಿಸುವಂಥದ್ದು, ಜನ ಉಳಿಯುವಂಥದ್ದು. ಮತ್ತು ಮೇಲ್ಮೇಲ್ ಮೆಳವಂಗಿ ಮತ್ತು ಅಡಿಬಿಟ್ಟು ಜನ ಅಂತಿ ಪಾಪ ರೋಸತ್ ಹೋಗಿದ್ದಾರೆ. ಈ ಹೊಳೆ ಬರೋಸಲಾಗಿ ಮತ್ತು ಅವ್ರು ಅಗ್ರಿಕಲ್ಚರ್ ಬಿಟ್ಟು ಬೇರೆ ಉದ್ಯೋಗವೂ ಬರುವುದಿಲ್ಲ ಪಾಪ ಅವ್ರಿಗೆ, ಹೊಳೆ ದಂಡೆಯಲ್ಲಿ ಇದ್ದಂಥವ್ರು. ಮತ್ತು ಹೊಳೆ ದಂಡೆಗೆ ಇದ್ದಂಥ ಅನೇಕ ಭೂಮಿಗಳ ಜನ ಅದರಲ್ಲೂ ಉಸುಕನ್ನು ಅನಿವಾರ್ಯವಾಗಿ ತಮ್ಮ ಹೊಲಗಳನ್ನು ಖುಲ್ಲಾ ಮಾಡೋಕೆ ಕೂತಿದ್ದಾರೆ. ಇವತ್ತು ಈಗ ಏನು ನೀರು ಬಂದು ದೃಢವಾಗಿ ಬಂದುಬಿಡ್ತದೆ ಗೋಕಾಕ್ ಸುತ್ತಮುತ್ತ ಇರೋದಲ್ಲೇ, ರೈತರಾಗಿರ್ಬೋದು, ಇಲ್ಲಿ ಇನ್ನುಳಿದ ಜನ ಆಗಿರ್ಬೋದು, ಇಲ್ಲಿ ಉಸುಕನ ಸಹ ಕಿತ್ತು ಹಾಕಿದ್ರಿಂದಾಗಿ ನೀರು ಪ್ರವಾಹ ಜೋರಾಗಿ ಬರ್ತಿರ್ತದೆ. ಅದು ತಡೆಯುವಂಥ ವ್ಯವಸ್ಥೆ ಕಡಿಮೆ ಆಗ್ತಾ ನಡೆದಿದೆ. ಮತ್ತು ರೈತರ ಭೂಮಿಗಳನ್ನು ಈ ನೆರೆ ಹಾವಳಿಯಿಂದ ಸಾಕಷ್ಟು ಏನಪ್ಪ ಅಂತ ತೊಂದರೆ ಒಳಗಾಗಿ ಅನೇಕ ಬೆಳೆ ಹಾನಿಯಿಂದ ಸಾಕಷ್ಟು ಇದೆ ಕೋಟಿಗಳಲ್ಲಿ. ಅದನ್ನು ಏನೋ ಮಾಡ್ಬೋದು, ಆದರೆ ಇವರು ಜೀವ ಉಳಿಯುವಂಥ ಕೆಲಸ, ಒಮ್ಮೆಗೆ ಮನೆಯಲ್ಲಿ ನೀರು ಬರುವಂಥ ಕೆಲಸ ಇದನ್ನು ತಡಿಬೇಕಾಗಿದೆ. ಇದನ್ನು ತಡಿಬೇಕಾಗಿ ಈಗ ನೀವು ಬಂದ್ರಿ,
ನೋಡ್ತಾ ಇದ್ದೀರಿ ಇಲ್ಲಿ ಪರಿಸ್ಥಿತಿ, ಎಷ್ಟೋ ಜನ ನೋವುಗಳನ್ನು ಕೇಳಿದಿರಿ, ಕಾಳಜಿ ಕೇಂದ್ರಕ್ಕೆ ಹೋಗಿದ್ದೀರಿ, ಪಾಪ ಎಷ್ಟು ತೊಂದರೆ ಅನುಭವಿಸಿದಾರೆ ಅವರು, ಏನು ಮಾಡಿದ್ದಾರೆ ಇದೆಲ್ಲ ನೀವು ಕೇಳಿದಿರಿ. ಅದನ್ನೆಲ್ಲ ನೀವು ತೆಗೆದುಕೊಂಡ ಮತ್ತು ಜೊತೆಗೆ ಇಲ್ಲಿಯ ಶಾಸಕರನ್ನು ವಿಶ್ವಾಸ ತೆಗೆದುಕೊಂಡ ಎಲ್ಲರೂ ಕೂಡಿ ಮಾಡುವಂಥದ್ದು, ಒಬ್ಬರಿಂದ ಆಗುವಂಥದ್ದಲ್ಲ, ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ಎಲ್ಲರೂ ಜೊತೆಗೂಡಿದರೆ ಗೋಕಾಕ್ ಮತ್ತು ಮುಂದೆ ಎದುರು ಸುತ್ತ ನದಿಯ ದಂಡೆಯಲ್ಲಿರುತ್ತಿರುವಂಥ ಗೋಕಾಕ್ ಮತ್ತು ಮುರುಳಿ ತಾಲೂಕು ಬರುತ್ತಿರುವಂಥ ಎಲ್ಲ ಹಳ್ಳಿಗಳು ಸಹಿತ ಪುನರ್ವಸತಿ ಪಡೆಯುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಇಲ್ಲಿ ನಮಗೆ ಮಾಡಬೇಕು ಅನ್ನೋದು ಮನಸ್ಸು ಬೇಕಾಗಿದೆ, ಮಾಡಬೇಕು ಅನ್ನೋದು ಇಚ್ಛಾಶಕ್ತಿ ಅಂತ ಹೇಳೋದಕ್ಕೆ, ಆ ಇಚ್ಛಾಶಕ್ತಿ ನಿಮ್ಮ ಮೂರು ಮಂದಿಯಲ್ಲೂ ಇದೆ ಅಂತ ತಿಳ್ಕೊಂಡಿದ್ದೀರಿ. ಯಾಕಪ್ಪ ಅಂತಂದರೆ ಮೂರು ಜನ ಇಲ್ಲಿ ನಾಯಕರು ದಿಟ್ಟಿದ್ದಾರೆ, ಅನೇಕ ಕೆಲಸಗಳನ್ನು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಸರಿಯೋ ತಪ್ಪ ಮಾತು ಬೇರೆ, ನಡೆಯುವ ಮನುಷ್ಯ ಹೇಳೋ ಉತ್ಸಾಹ, ಆದರೆ ಕೆಲಸಗಳು ಮಾಡ್ತಾಯಿದ್ರು. ಇನ್ನೊಮ್ಮೆ ಮತ್ತೆ ಮಾತಾಡಬೇಕಾಗಿದೆ, ಏನು ಆಗಬೇಕಾಗಿರಲ್ಲ ಈ ತಾಲೂಕಿ ಅಂತ. ಯಾಕಂದರೆ MBBS ಅಂತ ಕಾಲೇಜ್ ಇಲ್ಲಿ ಬರಲಿಲ್ಲ, ಬಾಲ್ಗುಡಿ ಯಾವ ರೀತಿ ಇಂಪ್ರೂವ್ ಆಗಿದ್ರು, ಬಾಲ್ಗುಡಿನೂ ಅದು ತಾಲೂಕಿದ್ದು ಇವತ್ತಿಂದ ಜಿಲ್ಲಾ ಆಗ್ಯದ, ಹಂಗೆ ಗೋಕಾಕೂ ಇಲ್ಲಿ ಆಗಬೇಕಾಗಿದ್ರು. ಇನ್ನೂ ಅನೇಕ ಈ ಒಂದು ಶೈಕ್ಷಣಿಕವಾಗಿ ಆಗಿರ್ಬೋದು, ವೈಜ್ಞಾನಿಕವಾಗಿ ಆಗಿರ್ಬೋದು, ಮತ್ತು ನಮ್ಮ ಗೋಕಾಕ್ ಫಾಲ್ಸದ್ದು ಸಾಧ್ಯ ಆದರೆ ಫ್ಯಾಕ್ಟ್ರಿ ನೇಮ್ ಅದನ್ನು ಸ್ಟಾರ್ಟ್ ಮಾಡುವಂಥದ್ದು, ಹತ್ತಿಯ ಬೆಳೆ ಸಾಕಷ್ಟು ಇರೋದ್ರಿಂದ ಅವೆಲ್ಲ ಕೆಲಸಗಳಿದ್ದಾವೆ ಇರಲಿ, ಅವುಗಳ ನಂತರ ಯಾವಾಗ ಚರ್ಚೆ ಮಾಡುವಂಥದ್ದು. ಬಟ್ ಇವತ್ತಿಗೆ ಫಾಲ್ಸ್ ಏರಿಯಾದಲ್ಲಿ ಸಾಕಷ್ಟು ಭೂಮಿಯನ್ನು ಆ ಫ್ಯಾಕ್ಟ್ರಿ ಒಂದು ಓನರ್ಗಳು ಅಂಥವ್ರು ಅದರ ಫ್ಯಾಕ್ಟ್ರಿಗೆ ಸಂಬಂಧಿಸಿದಂಥ ಒಂದು ಸೂಚಿತ ಏರಿಯಾ ಅಂತ ತಿಳ್ಕೊಂಡು ಇವತ್ತು ಅನೇಕ ಭಾಳಷ್ಟು ಜಾಗವನ್ನು ಪಡ್ಕೊಂಡಿದ್ದಾರೆ. ಆ ಎಲ್ಲ ಜಾಗಗಳನ್ನು ಒಂದು ಏನಪ್ಪ ಅಂತಂದ್ರೆ ಇಲ್ಲಿಯ ಜನ ಯಾರು ಹೋಗಿ ಬಯಸ್ತಾರೆ ಅಲ್ಲಿ ಅವರು ಅನುಕೂಲ ಮಾಡಿಕೊಟ್ರೆ ಈ ಒಂದು ಮುಳುಗಡೆ ಪ್ರದೇಶ ಏನದಲ್ಲ ಇದು ಸುರಕ್ಷಿತ ಆಗ್ತದೆ, ಇಲ್ಲಿ ಜಾಗಿಲ್ಲ ಅಂತಲ್ಲ, ಅದೇ ಅದನ್ನು ಮಾಡಬೇಕು, ಅದನ್ನು ಈ ಜನಕ್ಕೆ ಇಸ್ಕೊಡ್ಬೇಕು ಅನ್ನುವಂಥ ಒಂದು ನೀವೆಲ್ಲ ದಿಟ್ಟ ನಿರ್ಧಾರ ತೆಗೆದುಕೋಬೇಕಾಗಿದೆ. ಅದನ್ನು ಮಾಡಿದರೆ ನಿಶ್ಚಿತವಾಗಿಯೂ ಗೋಕಾಕ್ ಸುರಕ್ಷಿತ ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ವೈವಿಧ್ಯಮಯ ಕ್ಷೇತ್ರಗಳಲ್ಲೂ ಬೆಳೆಯುವಂಥ ಶಕ್ತಿಯನ್ನು ಈ ಗೋಕಾಕ್ ಮತ್ತು ಗೋಕಾಕ್ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳು ಪಡೆದಿದ್ದಾವೆ ಅಂತ. ಅದರಲ್ಲೂ ನಿಮಗೆ ಗೊತ್ತದೆ ಇವತ್ತು ಈ ದೇಶದ ಅರ್ಥವ್ಯವಸ್ಥೆಯಲ್ಲಿ ರೈತ ಭಾಳ ಪ್ರಮುಖತೆ ಅಂತೇಳಿ ಈಗಾಗಲೇ ಒಂದು ರಿಪೋರ್ಟ್ ಪ್ರಕಾರ ನಿಮಗೂ ಓದಿದ ವಿಷಯದ ಈ ದೇಶದಿಂದ 15 ಲಕ್ಷಕ್ಕಿಂತ ಹೆಚ್ಚಿಗೆ ಜ್ಞಾನಿಗಳು, ವಿಜ್ಞಾನಿಗಳು, ವ್ಯಾಪಾರಸ್ಥರು ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಸೌಕರ್ಯ ಇಲ್ಲಪ್ಪ ಅಂತೇಳಿ. ಅದು ಇಲ್ಲೇ ರೈತಿಗೆ ನಾವು ಅನುಕೂಲ ಮಾಡಿಕೊಟ್ಟೆ, ಅವ್ರು ಹೋದ್ರೆ ಹೋಗಲಿ, ಹೋಗೋರು ಹೋಗಲಿ, ರೈತಿಗೆ ನಾವು ಮಾರುಕಟ್ಟೆ ಮಾಡಿಕೊಟ್ಟಿವಪ್ಪ ಅಂತಂದ್ರೆ ಇದನ್ನು ಮಾಡಿದ್ರೆ ಅಂತ ಸಾಕಷ್ಟು ವರ್ಷಗಳಿಂದ ರೈತರು ಕೇಳ್ತಾ ಇದ್ದಾರೆ. ಅದನ್ನು ಇಲ್ಲಿವರೆಗೆ ಮಾಡಲಿಕ್ಕಾಗಿಲ್ಲ ಮೋದಿಯವರಿಗೆ. ಈ ನಿಮ್ಮ ಜನರ ಇಲ್ಲಿಯ ಜನರ ಮನಸ್ಸಿನ ರೈತರ ಮನಸ್ಸಿನ ವಿಚಾರಗಳನ್ನು ನಮ್ಮ ಶೆಟ್ಟರವರು ಹೋಗಿ ಮುಟ್ಟಿಸುವಂಥದ್ದು, ನಮ್ಮ ಶಾಸಕರು ಹೋಗಿ ಮುಟ್ಟಿಸುವಂಥ ಕೆಲಸ ಮಾಡಬೇಕಾಗಿದೆ ಇವತ್ತು. ಯಾಕಂದರೆ ಜನರ ಮನದಲ್ಲಿ ಏನು ನಡೆದ ಮೋದಿಯವರ ಮನದ ಮಾತನ್ನು ಕೇಳಿ ತಕರಲ್ಲ, ಅವ್ರ ಮನ ಮಾತು ನಾವು ಕೇಳೋಣ. ಅದೇ ಕಾಲಕ್ಕೆ ಜನರ ಮಾತು ಅಂತ, ಜನರ ಮನಸ್ಸಿನಲ್ಲಿರುವಂಥ ಮಾತು. ಈಗ ನೋಡಿರಿ, ಹೊಳೆ ನಷ್ಟ ಆಗ್ತದೆ, ಬೆಳೆ ನಷ್ಟ ಆಗಿ ಪರಿಹಾರ ಸಿಗುವುದಿಲ್ಲ, ನಾವು ಎಲ್ಲ ಇಸ್ಬಿಟ್ಟಿವಿ, ಮತ್ತೇನು ಕೊಟ್ಟಿವಿ ಅಂತ ಹೇಳ್ತಾ ಇರ್ತಾರೆ. ಎಷ್ಟು ಜನ ರೈತರು ಹೋಗಿಬಿಟ್ಟಿದೆ, ಸುಮ್ಮನೆ ಸರ್ವೆ ಮಾಡಿಸಿಬಿಡ್ರಿ ಶೆಟ್ಟರವರು, ಇಡೀ ಗೋಕಾಕ್ ತಾಲೂಕಿನಲ್ಲಿ ಗೊತ್ತಾಗ್ತದೆ. ಗೋಕಾಕ್ ಅಷ್ಟಲ್ಲ, ಮುಂದಿನ ತಾಲೂಕಿನಲ್ಲೂ ಸಹಿತ ನಿಮಗೆ ಮುಳ್ಳಿ ತಾಲೂಕು ಇರ್ಬೋದು, ಇವತ್ತು ಇನ್ನೂರು ತಾಲೂಕುಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನೀವು ಎನ್ಕ್ವೈರಿ ಮಾಡಿದ್ರು ಗೊತ್ತಾಗಿಬಿಡುತ್ತೆ. ಅದರಲ್ಲೂ ಈ ನೆರೆ ಹಾವಳಿ ಇದು ಒಂದಲ್ಲ, ಮಲಪ್ರಭಾದವರು ಅಲ್ಲೂ ಆಗಿದೆ ಸಾಕಷ್ಟು, ಇನ್ನೂ ನೀರು ಬಂದಿಲ್ಲ ಅಷ್ಟೇ, ಈಗ ಬಿಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಡ್ಯಾಮ್ ಆದರೆ ನೀರಿನ ಒಂದು ಸೆಳೆತ ಕಡಿಮೆ ಇರೋದ್ರಿಂದ ಈ ಸಲ ಅಂತ ಹೇಳ್ಕೊಳಂತ ನಾವೇನು ಸುದ್ದಿಗಳನ್ನು ಕೇಳಿಲ್ಲ. ಬಟ್ ಈ ಭಾಗದಾಗ ಮಾತ್ರ ಇಲ್ಲೇ ಮಳೆ ನಿರಂತರವಾಗಿ ಹೊಳಲಿಕ್ಕೆ ಹತ್ತಿರ ಘಟಪ್ರಭಾ ನದಿ ಜೋರ್ದಾರಾಗಿ ತುಂಬ ಇರೋದ್ರಿಂದಾಗೆ ನೀವು ಮೇಲಿಂದ ಮೇಲೆ ಘಟನೆಗಳು ಆಗ್ತಾಯಿದ್ದಾವೆ. ಆ ದಿಶೆಯಲ್ಲಿ ನೀವು ಈಗೆಲ್ಲ ನೋಡಿದಿರಿ, ಅದು ನೋಡಿ ನೀವು ಈ ದಿಶೆಯಲ್ಲಿ ನಾವು ಕಾರ್ಯಪ್ರವರ್ತನ ಆಗ್ತದೆ ಅಂತ ಹೇಳಿದಿರಿ. ಇದಕ್ಕಾಗಿ ಅಂತ ನಾವು ನಿಮ್ಗೆ ವಾಟ್ಸಪ್ ಹೇಳೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದಿರಿ, ಲೋಸೂರು ಪೂರ್ವ ನೈನಷ್ಟು ಎತ್ತರಿಸಬೇಕು ಅನ್ನೋ ದಿಶೆಯಲ್ಲಿ ಡಿಶೆ ಅವ್ರ ಜೊತೆ ಮಾತಾಡ್ತೀನಿ ಅಂತೇಳಿ ಮಾತು. ಈಗಂತೂ ಸಾಕಷ್ಟು ಪಂಡದ ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಅಭಿವೃದ್ಧಿಗಾಗಿ ಸಾಕಷ್ಟು ಪಂಡ ಇಟ್ಟಿದ್ದಾರೆ ಈ ಸಲನೂ. ಮತ್ತು ಕಳೆದ 10 ವರ್ಷಗಳಲ್ಲಿ BJP ಸರ್ಕಾರದ ಕೇಂದ್ರದಲ್ಲೇ ಹೆಚ್ಚು ಕಡಿಮೆ 100 ಲಕ್ಷ ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿಗಾಗಿ ಹಂಚಿದ್ದಾರೆ. ಅದು ಸ್ವಲ್ಪ ಭಾಗವನ್ನು ಇಲ್ಲಿ ಗೋಕಾಕದ ಭಾಗಕ್ಕೆ ಒಂದಿಷ್ಟು ಡೆವಲಪ್ಮೆಂಟ್ ಆಗೋಕೆ ಹಚ್ಚಿದ್ರೆ ಇಲ್ಲಿ ಇನ್ನುಳಿದ ಕ್ಷೇತ್ರಗಳಲ್ಲೂ ಈ ಬೆಳೆಯುವಂಗೆ, ಜೊತೆಗೆ ಫಾಲ್ಸಲ್ಲಿರುತ್ತಿರುವಂಥ ಒಂದು ಹತ್ತಿಯ ಗಿರಣಿಯನ್ನು ಇನ್ನಷ್ಟು ಇಂಪ್ರೂವ್ ಮಾಡಿ ಸಾರ್ವಜನಿಕ ಸಿಗುವಂಥ ಒಂದು ದೊಡ್ಡ ಇಂಡಸ್ಟ್ರಿ ಮಾಡಿದರೆ ಇನ್ನೂ ಭಾಳ ಚಲೋ ಆಗ್ತದೆ. ಇಲ್ಲಂತಲ್ಲ, ಜನ ಎಲ್ಲ ಉದ್ಯೋಗ ಪಡೆಯುವಂಥದ್ದಾಗ್ತದೆ. ಇಲ್ಲಿ ಅನೇಕ ಉದ್ಯೋಗಗಳಿದ್ದು, ಹತ್ತಿ ಉದ್ಯೋಗಗಳು, ಹತ್ತಿ ಮಾರ್ಕೆಟ್ ಯಾವ ರೀತಿ ಇತ್ತು ನಮ್ಮಲ್ಲಿ? ಇವತ್ತು ಹತ್ತಿ ಮಾರುಕಟ್ಟೆ ಇಲ್ಲ, ಬೆಲದ ಮಾರ್ಕೆಟ್ ಬಿದ್ದು ಹೋಗಿಬಿಟ್ಟದೆ APMC, ಇನ್ನುಳಿದ ಕಾಳುಗಳ ಮಾರ್ಕೆಟು ಇಲ್ದಂಗೆ ಆಗಿ ಹೋಗಿಬಿಟ್ಟದೆ. ಇವೆಲ್ಲವೂ ನೀವು ಅಭ್ಯಾಸ ಮಾಡಿ ಈ ಜನರಿಗೆಲ್ಲ ಅನುಕೂಲಗಳನ್ನು ಮಾಡಿಕೊಡುವಂಥ ನೀವು ಒಂದು ಶಕ್ತಿಯನ್ನು ತೋರಿಸ್ಬೇಕಾಗಿದೆ, ಬುದ್ಧಿಮತ್ತೆಯನ್ನು ತೋರಿಸ್ಬೇಕಾಗಿದೆ. ನಾನು ಧಾರವಾಡದವನು ಅಷ್ಟೇ ಅಲ್ಲಪ್ಪ, ನಾನು ಇಲ್ಲಿ ಬೀಗಾದರೂ ಸಹಿತ ನಾ ಇಲ್ಲಿಯೇ ಎಲ್ಲರ ಕೆಲಸವನ್ನು ಮಾಡಬಲ್ಲೆ ಅನ್ನೋದನ್ನು ಈಗ ಮಾಡಿ ತೋರಿಸೋ ಕೆಲಸ ನಿಮ್ಮಂಥದ್ದು. ಇದು ಚಾಲೆಂಜಿಂಗ್ ಇದು ನಿಮ್ಮಂದಿದ್ದಂಥದ್ದು. ಒಂದಿದ್ದಾಗೆ ಗೋಕಾಕ ಬಾಗಲಗುಡಿಯಾಗ ಒಂದು ಶಿಕ್ಷಣ ಕ್ಷೇತ್ರ ಬೆಳೀಬೇಕು,
ಹಾಗೆ ಉದ್ಯಮಿಕವಾಗಿ ಈಗಾಗಲೇ ಉದ್ಯಮಿಕವಾಗಿ ಇಲ್ಲಿ ಉದ್ಯೋಗ ಇದ್ದು ಗೊತ್ತದೆ ನಿಮಗೆಲ್ಲ. ಕೋಕಾ ಫಾಲ್ಸ್ ಅಂತ ದೊಡ್ಡ ಇಂಡಸ್ಟ್ರಿ ಇಲ್ಲಿ ಇದ್ದು ಇವತ್ತು ಇಲ್ಲದಂಗೆ ಆಗಿ ಹೋಗಿಬಿಟ್ಟದು, ಅದು ಬೆಳೆಸುವಂಥದ್ದು. ಇಲ್ಲಿ ಸುತ್ತಮುತ್ತಲು ಅನೇಕ ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ, ಅವರು ರೈತರಿಗೆ ಸರಿಯಾದ ರೇಟ್ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿದೆ. ಅನೇಕ ಈ ಒಂದು ಶುಗರ್ ಫ್ಯಾಕ್ಟ್ರಿಗಳು ಪಾಪ ಈ ರೈತರ ಬಿಲ್ಲನ್ನು ಮಾಡಿಲ್ಲ ಅನ್ನೋಂಥ ಆರೋಪಗಳಿದ್ದಾವೆ. ಆ ಬಿಲ್ ಯಾರು ಮಾಡಿಲ್ಲ, ಯಾವ ಫ್ಯಾಕ್ಟ್ರಿ ಮಾಡಿಲ್ಲ, ಅವುಗಳನ್ನ ಇಸ್ಕೊಳ್ಳುವಂಥ ಕೆಲಸ ಮಾಡಬೇಕಾಗಿದೆ. ಇವೆಲ್ಲ ಕೆಲಸ ಮಾಡಿದಾಗ ಮಾತ್ರ ಮುಂಬರುವ ದಿನದಲ್ಲಿ ನಿಮ್ಮನ್ನು ನಂಬ್ತಾ ಹೋಗ್ತಾರೆ ಜನ. ಇಲ್ಲಾಂದರೆ ಹೊರಗಿಂದ ಬಂದರು ಆರಿಸಲು ಹೋದರು ಮತ್ತು ಅದ ಹಡಪ ಅನ್ನುವಂಥ ಪ್ರಸಂಗ ಆಗಬಾರ್ದು. ಅದಕ್ಕಾಗಿ ಇಲ್ಲಿಯ ಶಾಸಕರನ್ನು ವಿಶ್ವಾಸ ತೆಗೆದುಕೊಂಡು ಇಲ್ಲಿ ಶಾಸಕ ಜೊತೆಗೆ ನಮ್ಮ ಬೆಳಗಾವಿ ಇವತ್ತು ಉಸ್ತುವಾರಿ ಸಚಿವರು ಆಗಿದ್ದಾರೆ ಸತೀಶ್ ಅವರು, ಅವರನ್ನು ರಮೇಶ್ ಅವರನ್ನು ಜೊತೆಗೆ ನಮ್ಮ ಬಾಲನಾಲ ಬಾಲಚಂದ್ರ ಜಾಗಿಡಿ ಅವ್ರನ್ನ ಇವನ್ನೆಲ್ಲರೂ ವಿಶ್ವಾಸ ತೆಗೆದುಕೊಂಡ ಅಭಿವೃದ್ಧಿ ಯಾವ ರೀತಿ ಮಾಡೋಕ್ಕೆ ಸಾಧ್ಯದೆ. ಅಭಿವೃದ್ಧಿ ಅಂದರೆ ಇವ್ರು ರೋಡ್ ಮಾಡೋದಷ್ಟಲ್ಲ, ಅದು ಬೇಕಿಲ್ಲ ಅಂತಲ್ಲ. ಅದಕ್ಕೆ ಮುಖ್ಯವಾಗಿ ನಮ್ಮ ರೈತರಿಗೆ ಮಾರ್ಗದರ್ಶಿಸುವಂಥದ್ದು, ಜೊತೆಗೆ ಇಲ್ಲಿ ಇರುತ್ತಿರುವಂಥ ಇಂಡಸ್ಟ್ರಿಯು ಮೊದಲು ಇತ್ತು ಇಲ್ಲ ಅಂತಲ್ಲ. ಯಾಕಂದರೆ 14-15 ಸಾವಿರ ಜನ ಈ ಪಾಲ್ಸ್ ಫ್ಯಾಕ್ಟ್ರಿಗಳಲ್ಲಿ ದುಡಿತಾ ಇದ್ದಾರೆ ಜನ. ಇವತ್ತು ಎಷ್ಟು ಜನ ಇದ್ದಾರಲ್ಲೇ, ಅವೆಲ್ಲ ಕುಟುಂಬಗಳೆಲ್ಲ ಇವತ್ತು ಬೀದಿಗೆ ಬಿದ್ದಿದ್ದಾವೆ. ಅದಕ್ಕೆ ಬಡತನ ಸಾಕಷ್ಟು ಈ ಜಿಲ್ಲೆಯಲ್ಲಿ, ಆದರೂ ಗೋಕಾಕದಲ್ಲಿ, ಗೋಕಾಕ್ ತಾಲೂಕಿನಲ್ಲ. ಅದಕ್ಕೆ ಈ ಗೋಕಾಕ್ ತಾಲೂಕು ಜಿಲ್ಲೆಯಾಗಿ ಅಭಿವೃದ್ಧಿ ಆಗೋದಷ್ಟೇ ಅಲ್ಲ, ಜೊತೆಗೆ ಇಲ್ಲಿ ಇಂಡಸ್ಟ್ರಿಗಳೆಲ್ಲ ಮರಳಿ ಈಗ ಇದ್ದಂತ ಹೇಳಿ ಹತ್ತಿ ಇಂಡಸ್ಟ್ರಿ ಆಯಿತು, ಮತ್ತೊಂದು ಆಯಿತು, ಇವತ್ತಂತೆ ಒಂದು ಇದ್ದಿದ್ದರಿಂದಾಗೆ ರಾಕೆಟ್ ಯಾವುದೋ ಒಂದು ಸಂಸ್ಥೆ ಎಂದು ಬರ್ತಾ ಇರ್ತಾರೆ, ಬದಲಾಗ್ತಾ ಇರ್ತಾರೆ. ಅವರು ಇವತ್ತು ಗೊಂಜಾಳದ ಒಂದೇನೋ ಅನುಕೂಲ ಮಾಡಿಕೊಂಡು ಅನೇಕ ಇಂಡಸ್ಟ್ರಿ ಬೆಳೆಯುವಂಗೆ, ಮತ್ತು ಅದರ ಹೊಲಸು ನಮ್ಮ ಒಳಗೆ ಬಿಡುವಂಗೆ ಎಲ್ಲ ನಾವು ನೋಡ್ತಾ ಇದ್ದೀವಿ ಇಲ್ಲೇ. ಹೀಗಾಗಿ ಇವೆಲ್ಲರೂ ತಡದ ಇಂಡಸ್ಟ್ರಿ ಬೆಳೀರಿ, ಆರೋಗ್ಯ ಉಳಿರಿ, ಜೊತೆಗೆ ರೈತರಿಗೆ ಮಾರ್ಕೆಟು ಮಾಡಿಕೊಡುವಂಥದ್ದಾಗಲಿ, ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಈಗ ಮುಖ್ಯವಾಗಿ ನೀವು ಬಂದಿದ್ದು ಏನು ನೀವು ಪರಿಶೀಲನೆ ಮಾಡಿದ್ದೀರಿ, ನೋಡಿದಿರಿ, ಚರ್ಚೆ ಮಾಡಿದಿರಿ, ಡಿ ಸಿ ಅವ್ರ ಜೊತೆ ಆಗಲಿ, ಇನ್ನುಳಿದವ್ರ ಜೊತೆ ಆಗಲಿ, ಅದು ಕೆಲಸ ಮೊದಲು ಆದ್ಯವಾಗಿ ಆಗಲಿ, ಮೊದಲು ಬ್ರಿಡ್ಜ್ ಯಾತ್ರೆ ಆಗಲಿ, ಜೊತೆಗೆ ಸಾಕಷ್ಟು ಇಲ್ಲೇ ಗುಡ್ಡ ಸುತ್ತಮುತ್ತ ಸಾಕಷ್ಟು ಗುಡ್ಡುಗಳಿದ್ದಾವೆ, ಅವೆಲ್ಲ ಕಡೆ ಏನಾಗಲಿಪ್ಪ ಅಂತಂದರೆ ನಿಮಗೆ ಹೇಳುವಂಥದ್ದು ಅಂತ ಏನಪ್ಪ ಅಂದರೆ ಈ ಗೋಕಾಕ್ ವರ್ಷಿಫ್ಟ್ ಆಗಲಿ, ಎತ್ತರಕ್ಕೆ ಹೋಗಲಿ, ಹೊಳಿ ಎಲ್ಲೆಲ್ಲಿ ಬರ್ತದೆ ಎಲ್ಲವೂ ಇಲ್ಲಿ ಇದ್ದಂಥ ಶಾಸಕರಿಗೂ ಗೊತ್ತದ, ಇಲ್ಲಿ ತಹಸೀಲ್ದಾರ್ಗೆ ಗೊತ್ತದ, ಇಲ್ಲಿ ಮತ್ತು ಡಿ ಸಿ ಅವ್ರಿಗೆ ಗೊತ್ತದ, ಅದು ಗೊತ್ತಿಲ್ಲ ಅಂತಲ್ಲ, ಅವ್ರ ಅಭ್ಯಾಸಗಳಿದ್ದಾರೆ. ಮತ್ತು ನೀವು ಅಷ್ಟು ಅದ್ರ ಜೊತೆ ಇಚ್ಛಾಶಕ್ತಿ ತೋರಿಸಿ, ಮೋದಿ ಅವರ ಮೇಲೆ ಪ್ರಭಾವ ಬೀರಿ, ಯಾಕಂದರೆ ಈಗ ಯಡಿಯೂರಪ್ಪರ ಒಂದು ಪ್ರಭಾವದಿಂದ ನೀವು ಇಲ್ಲಿ ಆರಿಸಿ ಬಂದಿದ್ದೀರಿ, ಅವ್ರ ಪ್ರಭಾವಳಿಯಿಂದ ಯಡಿಯೂರಪ್ಪ ಮತ್ತು ಅವ್ರ ಮಗ ವಿಜೇಂದ್ರ ಆಗಿರ್ಬೋದು ಇವರು ಸಹಿತ ಇವತ್ತು ಒಂದು ಒಳ್ಳೆ ಅಲ್ಲಿ ಒಂದು ಏನಪ್ಪ ಹೆಸರು ಇರೋದರಿಂದಾಗಿ ನೀವು ಈ ಒಂದು ಹಿನ್ನೆಲೆಯಲ್ಲಿ ಇದನ್ನು ಉಪಯೋಗ ಮಾಡಿಕೊಂಡು ಮತ್ತು ಜೊತೆಗೆ ಶಾಸಕರು ಸಹಿತ ನಿಮಗೆ ಸಹಕಾರ ಕೊಡುವಂಥ ಸ್ಥಿತಿಯಲ್ಲಿದ್ದಾರೆ. ಯಾಕಂದರೆ ಇಬ್ಬರು ನಮ್ಮ ಬಿ ಜೆ ಪಿಯವರಾಗಿದ್ದಾರೆ, ಇನ್ನೊಬ್ಬರಂತೆ ಕಾಂಗ್ರೆಸ್ಸಿಗರಿದ್ದರೂ ಸಹಿತ ಗೋಕಾಕ್ ಡೆವಲಪ್ಮೆಂಟ್ದೆಲ್ಲ ಅನೇಕ ರೀತಿ ಕೆಲಸಗಳು ಇಲ್ಲಿವರು ಮಾಡೋದು ಬಂದಿದ್ದಾರೆ. ಅವ್ರದ್ದೆಲ್ಲರೂ ಸಹಾಯ ಸಹಕಾರ ತೊಗೊಂಡು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅನ್ನೋದು ಇಲ್ಲಿಯ ಜನರಿಗೆ ಉಳಿಯುವಂಥ ಬೆಳೆಯುವಂಥ ಮತ್ತು ಈ ಊರು ಬೆಳೆಯುವಂಗೆ, ಇಲ್ಲಿ ವೈಜ್ಞಾನಿಕ ಬೆಳೆಯುವಂಗೆ, ಉದ್ಯೋಗಗಳು ಬೆಳೆಯುವಂಗೆ ಮಾಡೋ ಸಾಹಸ ಮಾಡಿದರೆ ನಿಶ್ಚಿತವಾಗಿ ನಮ್ಮ ಮನೆ ಮಗ ಆಗ್ತಿರೋ ಅನ್ನೋದು ಎರಡು ಮಾತಿಲ್ಲ. ಮತ್ತು ಹಿಂದೆ ಹೇಳಿದಂಗೆ ಎಲ್ಲ ನೀವು ಬರೀ ಘೋಷಣೆ ಮಾಡ್ತಾ ಹೋದ್ರೆ ಇದು ಆರೋಪ ಆಗಿ ಅಷ್ಟೇ ಉಳಿತದೆ. ಇಲ್ಲಿವರೆಗೆ ಮೋದಿಯವ್ರ ಮೇಲೆ ಆರೋಪಗಳಿದ್ದಾವೆ. ಕಳೆದ 10 ವರ್ಷಗಳಲ್ಲಿ ಏನಪ್ಪ ಅಂತಂದರೆ ಮಾತಾಡಿದ್ರು ಯಾವುದು ಆಗಿಲ್ಲ ಅಂತೀರ, ಖರ್ಚಂತೆ ಆಗ್ಯದ, ಅದು ಆ ಪ್ರಮಾಣದಲ್ಲಿ ಕೆಲಸಗಳು ಆಗಿಲ್ಲ ಅನ್ನೋದು ಒಂದು ಆರೋಪಗಳಿದ್ದಾವೆ. ಎಲ್ಲರೂ ವಿರೋಧ ಪಕ್ಷ ಮಾನ್ಯ ಮಾಡ್ತಿರ್ತಾರೆ, ಮತ್ತು ಬೇರೆ ಆದರೆ ಆರೋಪಗಳು ಇದ್ದಿದ್ದು ಸುಳ್ಳಲ್ಲ. ಈಗಾಗಲೇ ಅದನ್ನು ಜನ ಉತ್ತರ ಭಾರತ ಜನ ಅದಕ್ಕೆ ಉತ್ತರನ ಕೊಟ್ಟಿದ್ದಾರೆ, ನೀವು ತಿದ್ದುಕೊಂಡಿರಪ್ಪ ಅಂತೇಳಿ ಅದಕ್ಕೆ ಅವ್ರು ಏನು ಮಾಡ್ತಾರೆ ಮಾಡಲಿ. ಬಟ್ ನೀವು ಮಾತ್ರ ಶೆಟ್ಟರ್ ಅವರು ಗೋಕಾಗದ ಹೊರಗಿನ ಮಗ ಆಗದ ಮನೆಯ ಮಗ ಆಗ ಇಲ್ಲಿಯ ಸಮಸ್ಯೆಗೆ ಮೊದಲು ಸ್ಪಂದಿಸ್ರಿ. ಇಲ್ಲೆಲ್ಲರಿಗೂ ಯಾರು ನದಿ ಪ್ರವಾಹಕ್ಕೆ ಬಲಿ ಆಗ್ತಾ ಇರ್ತಾರೆ ಅವರಿಗೆಲ್ಲ ಪುನರ್ವಸತಿ ಆಗೋದಷ್ಟೇ ಅಲ್ಲ, ಅವ್ರ ಬದುಕು ಚೆನ್ನಾಗಿ ಆಗುವಂಗೆ, ಉದ್ಯೋಗ ಬೆಳೆಯುವಂಗೆ ಒಂದೇನೋ ಪ್ಲ್ಯಾನ್ ಮಾಡಿದರೆ ನಿಶ್ಚಿತವಾಗಿಯೂ ಶೆಟ್ಟರ್ ಅವರು ಸದಾ ಈ ಭಾಗದ ಜನರ ಮನದಲ್ಲಿ ಉಳಿತಾರೆ. ಅದೇ ಕಾಲಕ್ಕೆ ಬೆಳಗಾವಿ ಜಿಲ್ಲೆ ಮತ್ತು ಆರಿಸಿ ಬರುವ ಎಲ್ಲ ಸಾಧ್ಯತೆ ಉಳಿದಾವೆ ಅಂತ ಹೇಳ್ತಾ, ಇದು ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡಿರಿ. ಮತ್ತು ಅದಕ್ಕೆ ಹೆಚ್ಚಿಗೆ ಏನಪ್ಪ ಅಂತಂದರೆ ಇದು ನೀವು ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ, ಹೇ ಸೀತಾರಾಮ್, ಇದು ಸತ್ಯದ ಗಾಯನಲ್ಲಿ ವಂದನೆಗಳು.